ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆ ಸರಿಪಡಿಸಿಕೊಳ್ಳೋಣ. ಯಾರು ಏನಾದರೂ ಹೇಳಿಕೊಳ್ಳಲಿ, ನೀವು ಸಮಾಧಾನದಿಂದಿರಿ. ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ. ಯಾವ ಮರದಲ್ಲಿ ಹಣ್ಣು ಕಾಯಿ ಇರುತ್ತದೆ ಅದೇ ಮರಕ್ಕೆ ಜಗತ್ತು ಕಲ್ಲಿನಿಂದ ಹೊಡೆಯುತ್ತದೆ. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಬೆಲೆ ಇಲ್ಲದ ಭಾವನೆಗೆ ಸ್ಪಂದಿಸಿ ಬಲಿಯಾಗುವ ಮುನ್ನ ಬೆಲೆ ಬಾಳುವ ಜೀವವನ್ನು ಬೇಲಿಯಿಂದ ಬಂಧಿಸು. ಎಲ್ಲಾ ದುಃಖವನ್ನು ಮನದಲ್ಲಿ ಅಡಗಿಸಿ ನಗು ನಗುತ್ತಾ ಎಲ್ಲವನ್ನೂ ಸ್ವೀಕರಿಸು. ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತದೆ ಎಂದು ಹೇಳಲಾಗದು, ಆದರೆ ಒಂದು ನಿಮಿಷದ ನಿರ್ಧಾರ ಬದುಕನ್ನು ಬದಲಾಯಿಸಬಲ್ಲದು. ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ಶ್ರೇಯಸ್ಸು ಖಂಡಿತ. ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡುವುದನ್ನು ಬಿಟ್ಟಾಗಲೇ ನಿಮ್ಮ ಬದುಕು ಸುಂದರವಾಗಿ ಕಾಣಲು ಸಾಧ್ಯ. ನಡೆದು ಹೋಗಿದ್ದು, ಮರೆತು ಹೋಗಿದ್ದು, ಮುಗಿದು ಹೋಗಿದ್ದು, ಬಿಟ್ಟು ಹೋದವರು ಮರೆತು ಹೋದವರನ್ನು ಮರೆತು ಬಿಡಿ. ಆದರೆ ಅದರಿಂದ ಅವರಿಂದ ಕಲಿತ ಪಾಠವ ಮರೆಯದಿರಿ. ಒಳ್ಳೆಯ ಮುಖ ಆಯ್ಕೆ ಮಾಡುವುದಕ್ಕಿಂತ ಒಳ್ಳೆಯ ಹೃದಯ ಆಯ್ಕೆ ಮಾಡುವುದು ಉತ್ತಮ. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ.